ಶೀರ್ಷಿಕೆ ಕನಸು ಕವಿತೆಯಾದಾಗ ಹೀಗೊಂದು ನಾ ಕನಸ ಕಂಡೆ ಅದೊಂದು ರಹಸ್ಯ ತಾಣ ಹೋದಷ್ಟು ದೂರ ಕಂಡಷ್ಟು ಆಳ ಅಲ್ಲಿ ರಸ ಗಂಧ ಭವ್ಯ ಸೊಗಸು ಕನಸು ನನಸು ಮನಸ್ಸು ಸ್ನೇಹ ಮಮತೆ ಪ್ರೀತಿ ಎಲ್ಲವೂ ಇತ್ತು ಅದಲ್ಲದೆ ಜೊತೆಗೆ ಅಪ್ಪ ಅಮ್ಮ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಅಜ್ಜ ಅಜ್ಜಿ ಅಣ್ಣ ಅಕ್ಕ ಎಲ್ಲವೂ ಅಂದರೆ ಎಲ್ಲವೂ ಇದ್ದವು ಹೇಗೆ ಗೊತ್ತೇ ಅಕ್ಷರಗಳಲ್ಲಿ ಇದು ಅಂತೆಂಥ ಅಕ್ಷರಗಳಲ್ಲ ಹೊಳೆ ಹೊಳೆವ ಕನ್ನಡದ ಕುಸುಮಗಳು ಈಗಿನ ಜನರೇಷನ್ ಕ್ಷಮಿಸಿ ಇದರ ಬದಲಿ ಪದ ಹೊಳೆಯುತ್ತಿಲ್ಲ ನೋಡಿ ಈಗಿನ ಜನರೇಷನ್ ಈ ಕುಸುಮಗಳನ್ನು ಪ್ರಯೋಗಿಸದೆ ಉಪಯೋಗಿಸದೆ ಅದರ ಪರಿಮಳವ ಆಸ್ವಾದಿಸದೆ ಎಲ್ಲೆಂದರಲ್ಲಿ ಒಗೆದಿದ್ದರು ತಡಮಾಡದೆ ನಾನು ಆದಷ್ಟು ಮಗೆದುಕೊಂಡೆ ಎಲ್ಲ ಇಲ್ಲೇ ಇದ್ದು ಬಿಟ್ಟರೆ ಬಿದ್ದು ಬಿಟ್ಟರೆ ಮುಂದಿನ ತಲೆಮಾರಿಗೆ ಓಹ್ ತಲೆಮಾರು ಅಂದೆನಲ್ಲವೇ ಜನರೇಷನ್ ಬದಲಿ ಪದ ಮಗೆದಾಗ ದೊರೆಯಿತು ನೋಡಿ ಎಲ್ಲ ಇಲ್ಲೇ ಇದ್ದು ಬಿಟ್ಟರೆ ಬಿದ್ದು ಬಿಟ್ಟರೆ ಮುಂದಿನ ತಲೆಮಾರಿಗೆ ಉಡುಗೊರೆ ಕೊಡುವುದಾದರೂ ಏನನ್ನು ಅಲ್ಲವೇ ಗಿಫ್ಟ್ ಗಿಫ್ಟ್ಗಳಲ್ಲಿ ಅಂಕಲ್ ಆಂಟಿ ಡ್ಯಾಡ್ ಡ್ಯಾಡ್ಗಳಲ್ಲಿ ಮಮತೆಯ ಪರಿಮಳ ಉಂಟೆ ನೀವೇ ಹೇಳಿ ಅದಾಗದು ಇನ್ನೂ ಹೆಕ್ಕುತ್ತೇನೆ ನೀವು ಒಗೆದ ಅಕ್ಷರಗಳು ನಿಮ್ಮದೇ ಹಕ್ಕಿನದೆಂದು ಆದಷ್ಟು ತೋರಿಸಿಕೊಡುತ್ತೇನೆ ಅದಕ್ಕೆ ನೀವು ಕೈ ಜೋಡಿಸಬೇಕು ನಿಮ್ಮ ಕೈ ಜೋಡಿಸುವ ಮುನ್ನ ಅದೇ ಕೈಯಿಂದ ಎದೆ ತಟ್ಟಿ ಹೇಳಿ ನಾನು ಹೆಮ್ಮೆಯ ಕನ್ನಡಿಗ ಕನ್ನಡದ ಅಷ್ಟು ಪದಗಳನ್ನು ಬಳಸಿ ರಕ್ಷಿಸುವ ವೀರೇ ಮತ್ತು ಸರದಾರ ಎಂದು ಅಷ್ಟರಲ್ಲಿ ಅಮ್ಮಾ ಅಮ್ಮಾ ಎಂದು ಕರೆದ ಹಾಗಾಯಿತು ಕನಸಿನಿಂದ ಎಚ್ಚೆತ್ತೆ ನನ್ನ ಮುದ್ದು ಕಂದಮ್ಮ ಎಬ್ಬಿಸಿದ್ದ ಆಹಾ ಅಮ್ಮ ಎಂಬ ಮಮತೆಯ ಕರಿಯಲ್ಲಿ ಸಿಗುವ ಆನಂದ ಬದಲಿ ಪದಗಳಿಂದ ದೊರೆಯುವುದೇ ಖಂಡಿತ ಇಲ್ಲ ಬನ್ನಿ ಎಲ್ಲರೂ ಆ ರಹಸ್ಯ ತಾಣಕ್ಕೆ ಒಮ್ಮೆ ಹೋಗಿ ಬರೋಣ ರಹಸ್ಯ ತಾಣದ ದೂರವನ್ನು ಆಳವನ್ನು ಕಡಿಮೆ ಮಾಡಿ ಜ್ಞಾನದ ಆಳವನ್ನು ಮತ್ತು ನಮ್ಮೊಲುಮೆಯ ಭಾವಗಳನ್ನು ಕನ್ನಡದೊಂದಿಗೆ ಎತ್ತರಿಸೋಣ ಎಲ್ಲಿದೆ ಅದು ಎಲ್ಲೋ ಹುಡುಕುವುದು ಬೇಡ ಎಲ್ಲ ನಮ್ಮೊಳಗೇ ಇದೆ ಸ್ವಲ್ಪ ಮರೆತು ಹೋಗಿದೆ ಸ್ವಲ್ಪ ಕಳೆದು ಹೋಗಿದೆ ಅಷ್ಟೇ ನೆನಪಿಸಿಕೊಂಡು ಪದವಾಗಿಸಿ ಕವಿತೆಯಾಗಿಸೋಣ ಕಂಠದಳು ಕೂಗಿಲೆ ಇದ್ದರೆ ಕಂಠದೊಳು ಕೋಗಿಲೆ ಇದ್ದರೆ ಯಾರಿಗೂ ಕೇಳಬೇಡಿ ಬಿಡಿ, ಎಲ್ಲರೂ ನಿಮ್ಮನ್ನೇ ಕೇಳುತ್ತ ಆಸ್ವಾದಿಸಲಿ ಏನಂತೀರಿ